ನಮಸ್ಕಾರ, ಏಡ್ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿಜಯದಶಮಿ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ತುಮಕೂರಿನಲ್ಲಿ ದಸರಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಜಯದಶಮಿ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಟೌನ್ಹಾಲ್ ವೃತ್ತದಲ್ಲಿ ಚಿತ್ರದುರ್ಗದ ಜಲವಾದಿ ಸಂಸ್ಥಾನದ ಪೀಠದ ಬಸವನಾಗಿ ದೇವ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮತ್ತು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮತ್ತು ಎಸ್ಪಿ ಡಾ ದಿವ್ಯ ಗೋಪಿನಾಥ್ ಅವರು ಧ್ವಜಪೂಜೆ ನೆರವೇರಿಸುವ ಮುಖೇನ ವಿಜಯದಶಮಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಗರದ ವಿವಿಧ ಬಡಾವಣೆಗಳಲ್ಲಿರುವ ದೇವರುಗಳ ಉತ್ಸವ ಮೂರ್ತಿಗಳನ್ನ ಹೂವಿನಿಂದ ಅಲಂಕರಿಸಲಾದ ವಾಹನಗಳಲ್ಲಿ ಕೂರಿಸಿ ವೈಭವಪೂರ್ಣ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ವಿವಿಧೆಡೆಯಿಂದ ಆಗಮಿಸಿದ ದೇವರ ಉತ್ಸವ ಮೂರ್ತಿಗಳು ಟೌನ್ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡು ಅಲ್ಲಿದ್ದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಉತ್ಸವದಲ್ಲಿ ವೀರಗಾಸೆ, ನಾದಸ್ವರ, ಕೋಲಾಟ, ಡೋಲು ಕುಣಿತ, ಪಟ್ಟಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಎಲ್ಲರ ಗಮನ ಸೆಳೆಯಿತು. ದಸರಾ ಸಮಿತಿಯ ಗೌರವ ಅಧ್ಯಕ್ಷ ಸಿವಿ ಮಹಾದೇವಿಯ, ಕಾರ್ಯಾಧ್ಯಕ್ಷ ಬಿಎಸ್ ಮಂಜುನಾಥ್, ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ಸಂಸ್ಕಾರ ಭಾರತಿ ಪ್ರಾಂತೀಯ ಕಾರ್ಯದರ್ಶಿ ಆರ್ಎಲ್ ರಮೇಶ್ ಬಾಬು, ಕಾರ್ಯದರ್ಶಿ ಬಿಎಸ್ ಮಹೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಈ ಉತ್ಸವವು ಟೌನ್ಹಾಲ್ನಿಂದ ಆರಂಭಗೊಂಡು ಬಿಎಚ್ ರಸ್ತೆ, ಮಹಾತ್ಮಗಾಂಧಿ ರಸ್ತೆ, ಗುಂಚಿ ಸರ್ಕಲ್, ಹೊರಪೇಟೆ, ಜನರಲ್ ಕರಿಯಪ್ಪ ರಸ್ತೆ ಮೂಲಕ ಜೂನಿಯರ್ ಕಾಲೇಜು ಮೈದಾನ ತಲುಪಿತು. ಅಲ್ಲಿ ಬಸವನಾಗಿ ದೇವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ತಾಲೂಕು ದಂಡಾಧಿಕಾರಿ ಆರ್ಕೆ ನಾಗರಾಜ್ ರವರ ನೇತೃತ್ವದಲ್ಲಿ ಶಾಮಿ ಪೂಜೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನ ಶೆಟ್ಟಿಕೆರೆ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬರ ಕೊಲೆಯಾಗಿದೆ.
ಕುಣಿಕಲ್ ತಾಲೂಕಿನ ಶೆಟ್ಟಿಕೆರೆ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರ ಪತಿಯನ್ನ ಹತ್ಯೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯೆ ಧನಲಕ್ಷ್ಮಿ ಅವರ ಗಂಡ ಗಂಗಾಧರ್ ಕೊಲೆಯಾದ ವ್ಯಕ್ತಿ. ಐದು ಪೂಜೆ ಹಬ್ಬದ ದಿನ ಕುಡಿದ ಮತ್ತಿನಲ್ಲಿ ಗಂಗಾಧರ್ ಮತ್ತು ರವಿ ಎಂಬುವರ ಮಧ್ಯೆ ಗಲಾಟೆ ನಡೆದಿದೆ. ಕೆಲವರು ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸಿದ್ದಾರೆ. ಸಂಜೆ ಗಂಗಾಧರ್ ಶೆಟ್ಟಿಕೆರೆಯಿಂದ ಗೌಡನಹಳ್ಳಿ ಪಾಳ್ಯಕ್ಕೆ ಹೋಗಲು ಸ್ನೇಹಿತರ ಬೈಕ್ ಏರಿದ್ದಾರೆ. ಕೋಪಗೊಂಡಿದ್ದ ರವಿ ತನ್ನ ಸ್ನೇಹಿತ ಚಾವಣ್ಣ ಎಂಬುವನ ಬೈಕ್ನಲ್ಲಿ ಕರೆದುಕೊಂಡು ಗಂಗಾಧರ್ ಅವರನ್ನ ಫಾಲೋ ಮಾಡಿ ನಡು ರಸ್ತೆಯಲ್ಲಿ ಅಡ್ಡ ಹಾಕಿದ್ದಾನೆ. ಈ ವೇಳೆ ರವಿ ಮತ್ತು ಚಾಮಣ್ಣ ಗಂಗಾಧರ್ ಮೇಲೆ ತೀವ್ರ ಹಲ್ಲೆ ನಡೆಸಿ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಂದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿ ತಿಳಿಸಿದ್ದಾರೆ. ಕುಣಿಗಲ್ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೃತ ಗಂಗಾಧರ್ ಕುಟುಂಬದ ಆಕ್ರಾಂತನ ಮುಗಿಲು ಮುಟ್ಟಿತ್ತು. ಜೆಡಿಎಸ್ ಮುಖಂಡ ಜಗದೀಶ್ ಆಗಮಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಿದ್ದು ಜನರು ಕುಡಿದು ಜಗಳವಾಡಿಕೊಳ್ಳುತ್ತಿದ್ದಾರೆ. ಈಗ ಕೊಲೆ ಮಾಡುವ ಹಂತಕ್ಕೆ ತಲುಪಿದ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಿಪಟೂರಿನಲ್ಲಿ ವಿಲನ್ ಚಿತ್ರ ತೆರೆ ಕಂಡಿದ್ದು ಅಭಿಮಾನಿಗಳು ಶಿವರಾಜ್ಕುಮಾರ್ ಕಠೋಟ್ಗೆ ಹಾಲಿನ ಅಭಿಷೇಕ ಮಾಡಿದರು. ಎಲ್ಲರೂ ಕನ್ನಡ ಚಿತ್ರರಂಗದ ಯಶಸ್ವಿಗಾಗಿ ಒಗ್ಗಟ್ಟಾಗಿ ಹೋರಾಡೋಣ, ಒಗ್ಗಟ್ಟಾಗಿ ಬಾಳೋಣ ಎಂದು ತಿಪಟೂರು ತಾಲೂಕು ಡಾ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರಮೇಶ್ ಕರೆ ನೀಡಿದರು. ಡಾ ಶಿವರಾಜ್ಕುಮಾರ್ ಮತ್ತು ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಪ್ರೇಮ್ ನಿರ್ದೇಶನದ ಕನ್ನಡ ಚಲನಚಿತ್ರ ದೇವಿ ಲಂಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿ, ನಾನು ಚಿಕ್ಕ ವಯಸ್ಸಿನಿಂದಲೂ ರಾಜ್ಕುಮಾರ್ ಅಭಿಮಾನಿ. ನಾನು ಇದುವರೆಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಾಜ್ಕುಮಾರ್ ಹುಟ್ಟುವ ಚಲನಚಿತ್ರ ಬಿಡುಗಡೆ ಸಂದರ್ಭ ನಮಗೆ ಹಬ್ಬವಾಗಿತ್ತು. ಅದೇ ರೀತಿ ಆಯುಧ ಪೂಜೆಗೆ ಬಿಡುಗಡೆಯಾಗುತ್ತಿರುವ ವಿಲನ್ ಚಿತ್ರ ಯಶಸ್ವಿಯಾಗಲಿ ಎಂದರು. ಮಾರ್ಮಿಗೆರೆ ಸುಧಾಕರ್ ಮಾತನಾಡಿ, ನಾವು ವಂಶ ಪಾರಂಪರ್ಯವಾಗಿ ಡಾ ರಾಜ್ಕುಮಾರ್ ಅಭಿಮಾನಿಗಳು. ಅಂದಿನ ಕಾಲದಲ್ಲಿ ನಮ್ಮ ಹಿರಿಯರು ರಾಜ್ಕುಮಾರ್ ಚಿತ್ರ ಹಾಗೂ ನಾಟಕಗಳನ್ನು ನೋಡಲು ಎತ್ತಿನ ಗಾಡಿ ಮಾಡಿಕೊಂಡು ಹೋಗುತ್ತಿದ್ದರು. ಆದರೆ ನಮಗೆ ಈಗ ಎಲ್ಲ ಸೌಕರ್ಯ ಸಿಕ್ಕರೂ ಚಲನಚಿತ್ರವನ್ನು ವೀಕ್ಷಿಸಲು ಸಮಯವಿಲ್ಲವೆಂದು ಪೈರಸಿ ವಿಡಿಯೋಗಳನ್ನು ಮೊಬೈಲ್ನಲ್ಲಿ ವೀಕ್ಷಿಸುತ್ತಾ ಚಿತ್ರರಂಗವನ್ನು ಹಾಳು ಮಾಡುತ್ತಿದ್ದೇವೆ. ಇದನ್ನು ಕೊನೆಗೊಳಿಸಿ ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರ ವೀಕ್ಷಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದರು. ತುಮಕೂರಿನ ಮೂರು ಚಿತ್ರಮಂದಿರಗಳಲ್ಲಿ ವಿಲನ್ ಚಿತ್ರ ತೆರೆ ಕಂಡಿದ್ದು ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಡಾ ಶಿವರಾಜ್ಕುಮಾರ್ ಮತ್ತು ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಪ್ರೇಮ್ ನಿರ್ದೇಶನದ ಕನ್ನಡ ಚಿತ್ರ ದಿ ವಿಲನ್ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಶಿವರಾಜ್ಕುಮಾರ್ ಮತ್ತು ಸುದೀಪ್ ಅಭಿನಯ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಇಬ್ಬರು ನಟರ ಡೈಲಾಗ್ಗಳಿಗೆ ಅಭಿಮಾನಿಗಳು ಹೊಚ್ಚಿದ್ದು ಕುಣಿಯುತ್ತಿದ್ದಾರೆ. ಅದೇ ರೀತಿ ತುಮಕೂರಿನ ಮೂರು ಚಿತ್ರಮಂದಿರಗಳಲ್ಲಿ ಚಿತ್ರ ತೆರೆ ಕಂಡಿದೆ. ಪ್ರಶಾಂತ ಕೃಷ್ಣ ಹಾಗೂ ಇತ್ತೀಚೆಗೆ ಹೊಸದಾಗಿ ಆರಂಭವಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಮೈಲಾರ ಚಿತ್ರಮಂದಿರದಲ್ಲಿಯೂ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ನೆಚ್ಚಿನ ನಟರ ಚಿತ್ರ ನೋಡಲು ಅಭಿಮಾನಿಗಳು ಕ್ಯೂ ನಿಂತು ಟಿಕೆಟ್ ಖರೀದಿಸುತ್ತಿದ್ದಾರೆ. ಒಟ್ಟಾರೆ ವಿಲನ್ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ರಾಜ ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ, ನಂದ ನೆರಳನ್ನೇ ನಾನು ಯಾವತ್ತೂ ನಂಬುವುದಿಲ್ಲ. ಮಧುಗಿರಿಯಿಂದ ನಡೆಯುವ ಹಲವು ಒಕ್ಕೂಟದ ಚುನಾವಣೆಗೆ ನಾಗೇಶ್ ಬಾಬು ಅಭ್ಯರ್ಥಿ ಎಂದು ಮಲ್ಲಿಕಾರ್ಜುನಯ್ಯ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕಿನಲ್ಲಿ ಈ ತಿಂಗಳ 30ರಂದು ತುಮಕೂರು ಹಲವು ಒಕ್ಕೂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ವಿ ನಾಗೇಶ್ ಬಾಬು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ ಎಂದು ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎಂಎಸ್ ಮಲ್ಲಿಕಾರ್ಜುನಯ್ಯ ತಿಳಿಸಿದರು.
ಮಧುಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೆಎನ್ ರಾಜಣ್ಣ ಅವರು ವಿದೇಶ ಪ್ರವಾಸಕ್ಕೆ ಹೊರಟಿರುವುದರಿಂದ ಸುದ್ದಿಗೋಷ್ಠಿಗೆ ಬರಲು ಸಾಧ್ಯವಾಗಲಿಲ್ಲ. ಮಾಜಿ ತುಮಲ ಅಧ್ಯಕ್ಷ ಬಿ ನಾಗೇಶ್ಬಾಬು ಆಫ್ರೆ ನಮ್ಮ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಎಂಬ ಪತ್ರವನ್ನು ತಾಲೂಕಿನ ಅಧ್ಯಕ್ಷರಿಗೆ ರವಾನಿಸಿದ್ದಾರೆ ಎಂದು ತಿಳಿಸಿದರು. ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣೆಯಲ್ಲಿ ಮಧುಗಿರಿ ತಾಲೂಕಿನಿಂದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಾಗೇಶ್ ಬಾಬು ಅವರಿಗೆ ಮತ ನೀಡಿ ಅವರನ್ನು ಆಶೀರ್ವದಿಸಬೇಕೆಂದು ಮತದಾರರಲ್ಲಿ ಕೋರುತ್ತಾ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ನಾನು ಮನವಿ ಮಾಡುತ್ತಿದ್ದೇನೆ. ನಾಗೇಶ್ ಬಾಬು ಅವರಿಗೆ ಮತ ನೀಡಿ ಜೇಷಿಯರನ್ನಾಗಿ ಮಾಡಬೇಕೆಂದು ತಮ್ಮ ಸೇವೆ ಮಾಡಲು ಅನುಕೂಲ ಮಾಡಿಕೊಡಬೇಕು. ನಾಗರಾಜ್ ಅವ್ರನ್ನ ನಮ್ಮ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅಂತೇಳಿ ಅವರು ಆದೇಶ ಮಾಡಿದರೆ ಅದರ ಪ್ರಕಾರ ನಾವು ಇವತ್ತು ನಾಗೇಶ್ ಬಾಬು ಅವರೇ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಇದಕ್ಕೆ ಆಗುವಕ್ಕೆ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಆರ್ ರಾಜಗೋಪಾಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಜೆ ರಾಜಣ್ಣ, ಚೌಡಪ್ಪ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಧುಗಿರಿಯ ವಿವಿಧ ದೇವಸ್ಥಾನಗಳಲ್ಲಿ ನವರಾತ್ರಿಯ ಪ್ರಯುಕ್ತ ವಿವಿಧ ಅಲಂಕಾರಗಳನ್ನು ಮಾಡಲಾಗಿತ್ತು. ಬಂಧುರದಿ ಬಂದಳು ಬನಶಂಕರಿ, ಭಕ್ತಿಯಿಂದ ನನಸಲ ನಮಗೆ ಕೊಡುವಳೈಸಿರಿ ತಾಯೇ. ಬಂಧುರದಿ ಬಂದಳು ಬನಶಂಕರಿ, ಭಕ್ತಿಯಿಂದ ನನಸಲ ನಮಗೆ ಕೊಡುವಳೈಸಿರಿ. ಯಾವ ತರದ ಭೇದವಿಲ್ಲ ನಮ್ಮ ದೇವಿಗೆ, ಬಂಧುವಾಗಿ ಬರುವಳವಳು ನಮ್ಮ ಪಾಲಿಗೆ. ಯಾವ ತರದ ಭೇದವಿಲ್ಲ ನಮ್ಮ ದೇವಿಗೆ, ಬಂಧುವಾಗಿ ಬರುವಳವಳು ನಮ್ಮ ಪಾಲಿಗೆ. ಭವದ ಬಾಧೆಯನ್ನು ನಿಮಿಷದಲ್ಲಿ ತೊಡೆವಳು, ಭಾಗ್ಯವನ್ನು ನೀಡಲು ನಮಗೆ ಓಡಿ ಬರುವಳು ನೋಡಿ. ಬಂಧುರದಿ ಬಂದಳು ಬನಶಂಕರಿ, ಭಕ್ತಿಯಿಂದ ನಮಿಸಲು ನಮಗೆ ಕೊಡುವಳೈ ಸಿರಿ ತಾಯೇ. ದಸರಾ ಹಬ್ಬದ ಅಂಗವಾಗಿ ಮಧುಗಿರಿಯಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ವಿವಿಧ ಅಲಂಕಾರಗಳನ್ನು ಮಾಡಲಾಗಿತ್ತು. ನವರಾತ್ರಿ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿಯಂದು ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ವೆಂಕಟರಮಣ ದೇವಸ್ಥಾನದಲ್ಲಿ ಮೂರ್ತಿನ ಅಲಂಕಾರ, ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಹೂವಿನ ಅಲಂಕಾರ, ಕನಕಾ ಪರಮೇಶ್ವರಿ ದೇವಾಲಯದಲ್ಲಿ ಕನಕಾ ಪರಮೇಶ್ವರಿಗೆ ಕರಿಯಲುವಿನ ಅಲಂಕಾರ, ರಾಘವೇಂದ್ರ ಬಡಾವಣೆಯಲ್ಲಿರುವ ಪಂಚಮುಖಿ ಗಣಪತಿಗೆ ಗರಿಕೆ ಅಲಂಕಾರ ಮಾಡಲಾಗಿತ್ತು. ಪಟ್ಟಣದಲ್ಲಿ ವಿವಿಧ ದೇವಸ್ಥಾನಗಳಿಗೆ ಭಕ್ತರು ತಾಂಡೋಪ ತಾಂಡವಾಗಿ ತೆರಳಿ ದೇವರ ದರ್ಶನ ಪಡೆದರು. ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಹಣ ದೋಚುವ ಮೂಲಕ ಕೈಚಳಕ ಪ್ರದರ್ಶಿಸಿದ್ದಾರೆ. ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದ ಹುಂಡಿಯನ್ನು ಒಡೆದು 50,000ಕ್ಕೂ ಹೆಚ್ಚು ನಗದನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಕಳ್ಳರು ತಮ್ಮ ಕೈಚುಳುಕ ಪ್ರದರ್ಶಿಸಿದ್ದಾರೆ. ದೇವಸ್ಥಾನದ ಬಾಗಿಲನ್ನು ಕಳ್ಳರು ಮೀಟಿ ಒಳನುಗ್ಗಿ ಹುಂಡಿಯನ್ನು ಮಿಷಿನ್ ಸಹಾಯದಿಂದ ಓಪನ್ ಮಾಡಿ ಅದರಲ್ಲಿದ್ದ ನಗದು ದೋಚಿ ಮತ್ತೊಂದು ಹುಂಡಿಯನ್ನು ಓಪನ್ ಮಾಡಲು ಸಾಧ್ಯವಾಗದೆ ವಿಫಲವಾಗಿದ್ದಾರೆ. ಈ ಘಟನೆ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನು ಕರೆಸಲಾಗಿತ್ತು. ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಒಳಪಡಿಸಿದ್ದು ಸುದ್ದಿ ತಿಳಿದು ತಹಸೀಲ್ದಾರ್ ನಾಗರಾಜ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಈ ಭಾಗದ ಪಾಲಿಕೆ ಸದಸ್ಯರುಗಳು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಮಳೆ ಹಾಗೂ ವಿದ್ಯುತ್ ಕೈಕೊಟ್ಟಿದ್ದರಿಂದ ದೇವಸ್ಥಾನದಲ್ಲಿದ್ದ ಸಿಸಿಟಿವಿ ಸಹ ಸ್ಥಗಿತವಾಗಿತ್ತು. ಮುಜರಾಯಿಗೆ ಸೇರಿರುವ ಈ ದೇವಸ್ಥಾನದಲ್ಲಿ ಮತ್ತೆ ಕಳ್ಳತನ ಆಗದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದಾಗಿ ತಹಸೀಲ್ದಾರ್ ನಾಗರಾಜ್ ತಿಳಿಸಿದರು. ದೇವಸ್ಥಾನ ಒಳಗೆ ಮುಂದಗಡೆ ಬಾಗಿಲಿನ
ಲಾಕರ್ನ ಹರೆಯಿಂದ ಎಮ್ಮಿಟ್ಬಿಟ್ಟು ಒಳಗಡೆ ಬಂದು ಉಂಡಿನ ಕಬ್ಬಣ ಕಟ್ ಮಾಡುವ ಒಂದು ಮಿಷಿನ್ನಲ್ಲಿ ಕಟ್ ಮಾಡಿದ್ದಾರೆ, ಬ್ಲೇಡ್ ಹಾಕಿ ಕಟ್ ಮಾಡಿದ್ದಾರೆ. ಒಂದು ಉಂಡಿನ ಕಟ್ ಮಾಡಿಬಿಟ್ಟು ಸುಮಾರು ಒಂದು 50-60 ಸಾವಿರ ರೂಪಾಯಿ ದುಡ್ಡು ಕಳ್ತನ ಆಗಿರ್ಬೋದು ಅಂತ ಅಂದಾಜಿಸಿದ್ದೀವಿ. ಇನ್ನೊಂದು ಉಂಡಿನ ಕಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಅದಾಗಿಲ್ಲ. ಅದು ಆರ್ ಎನ್ನಲ್ಲೂ ಎಮ್ಮಿಟ್ಟಿದ್ದಾರೆ, ಅದನ್ನೂ ಆಗಿಲ್ಲ. ಈ ಬಗ್ಗೆ ದೇವಸ್ಥಾನದ್ದು ಬಂದೋಬಸ್ತು ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಅರ್ಚಕರಿಂದ ಮತ್ತೆ ವಿಷಯ ತಿಳಿದು ಬಂದು ನಾವು ಮತ್ತು ಅರಕ್ಷಕ ಇಲಾಖೆಯವರೆಲ್ಲ ಬಂದು ವಾಚ್ ಮಾಡಿ ಇದು ಮಾಡಿದ್ದೀವಿ. ಇದರ ಬಗ್ಗೆ ಕಳ್ಳರನ್ನ ಪತ್ತೆ ಮಾಡೋಕ್ಕೆ ಶ್ವಾನದಳದಿಂದ ಮತ್ತೆ ಅದು ಪತ್ತೆ ಮಾಡೋ ಪ್ರಯತ್ನ ಮಾಡಿದ್ವಿ. ಬಟ್ ಹೊರಗಡೆ ಎಲ್ಲ ಹೋದಾಗ ಮಳೆ ಬಂದಿದ್ದ ಕಾರಣ ವಾಸನೆ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಉಂಡಿ ಮೇಲೆ ಈ ದೇವಸ್ಥಾನದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಕಳ್ಳರು ಹುಂಡಿಯನ್ನ ಕದ್ದು ಅದರಲ್ಲಿದ್ದ ಹಣ ದೋಚಿ ಆನಂತರ ಆ ಹುಂಡಿಯನ್ನ ಶೆಟ್ಟಿಹಳ್ಳಿ ಕೆರೆಗೆ ಎಸೆದು ಹೋಗಿದ್ರು. ಪದೇ ಪದೇ ಕಳ್ಳತನ ಆಗುತ್ತಿದ್ದು ಇದನ್ನ ತಡೆಗಟ್ಟಲು ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ದೇವಸ್ಥಾನದ ಪ್ರಮುಖರು ಒತ್ತಾಯಿಸಿದ್ದಾರೆ. ಜೈಕೀರ್ತಿ ಶೆಟ್ಟಿಹಳ್ಳಿ ಗ್ರಾಮಸ್ಥರು. ಸುಮಾರು 4 ವರ್ಷದ ಮುಂಚೆ ಈ ದೇವಸ್ಥಾನದಲ್ಲಿ ಉಂಡಿನ ಕಳ್ಳತನ ಮಾಡಿಬಿಟ್ಟು ಉಂಡಿ ಸಮೇತ ತೊಗೊಂಡೋಗ್ಬಿಟ್ಟು ನಮ್ಮ ಶೆಟ್ಟಿಹಳ್ಳಿ ಕೆರೆಗೆ ಎಸೆದಿದ್ರು. ಆ ಟೈಮಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಸೇರಿಕೊಂಡು ಹೊಸ ಎರಡು ಉಂಡಿಗಳನ್ನ ಮಾಡಿಸಿದ್ರು. ಅದು ವಿಪರೀತ ಬಂದೋಬಸ್ತಾಗೆ ಮಾಡಿಸಿದ್ರು. ಅದೇನಾಗಿದೆ ಅಂದರೆ ಅದಕ್ಕೂ 2-3 ಸಾರಿ ಅಟೆಂಪ್ಟ್ ಆಗಿತ್ತು. ಅದನ್ನು ನಾವು ಮುಜರಾಯಿ ಇಲಾಖೆ ಮತ್ತು ಪೊಲೀಸ್ ಠಾಣೆಗೆಲ್ಲ ತಿಳಿಸಿದ್ದು. ಆದ್ರೂ ಇವತ್ತು ಏನಾಗಿದೆ ಅಂತಂದರೆ ಬೇರೆ ಟೈಪಲ್ಲಿ ಬಂದುಬಿಟ್ಟು ಕಟ್ ಮಾಡಿ ದುಡ್ಡೆಲ್ಲ ಹಣ ಎಲ್ಲ ಸುಮಾರು 2.5-3 ಲಕ್ಷ ರೂಪಾಯಿ ಹಣನ ತೊಗೊಂಡೋಗಿದ್ದಾರೆ ಇದಕ್ಕೋಸ್ಕರ. ಆಮೇಲೆ ಈಗ ಅದಕ್ಕೋಸ್ಕರ ಎಲ್ಲ ಮುಜರಾಯಿ ಅಧಿಕಾರಿಗಳು ಮತ್ತು ಪೊಲೀಸ್ನವರೆಲ್ಲ ಬಂದಿದ್ದಾರೆ. ಈಗ ಏನು ಮಾಡಿದ್ರೆ ನೋಡಬೇಕು. ಇದಕ್ಕೋಸ್ಕರ ಈಗೇನಾಗಿದೆ ಅಂತಂದರೆ ಈಗ ಕರೆಕ್ಟಾಗಿ ಗಾರ್ಡ್ಗಳನ್ನ ಮತ್ತು ಸೂಕ್ತ ಬಂದೋಬಸ್ತ್ ಮಾಡಬೇಕು ಅಂತ ತಹಸೀಲ್ದಾರನ ಮತ್ತು ಒಟ್ಟಾರೆ ಈ ದೇವಸ್ಥಾನದಲ್ಲಿ ಆಗುತ್ತಿರುವ ಕಳ್ಳತನಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾವಹಿಸಬೇಕೆಂದು ಭಕ್ತಾದಿಗಳು ಕೋರಿದ್ದಾರೆ. ತುಮಕೂರಿನ ಶಾಂತಿನಗರದಲ್ಲಿ ರೈಲ್ವೆ ಇಲಾಖೆಯಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಕಾಮಗಾರಿ ನಡೆಯಿತು. ನಿವಾಸಿಗಳ ಹೋರಾಟ. ಸಂಸದ ಮುದ್ದಮ್ಮೇಗೌಡ, ಮಾಜಿ ಶಾಸಕ ರಫೀಕ್ ಅಹಮದ್ ರವರ ಕಾಳಜಿಯಿಂದ ತುಮಕೂರಿನ ಶಾಂತಿನಗರದ ರೈಲ್ವೆ ಅಂಡರ್ಪಾಸ್ ಕಾಮಗಾರಿ ಆರಂಭವಾಗಿದೆ. ರೈಲ್ವೆ ಇಲಾಖೆಯಿಂದ ಕಳೆದ 2 ದಿನದಿಂದ ಅಂಡರ್ಪಾಸ್ ನಿರ್ಮಾಣ ಕೆಲಸ ನಡೆಯಿತು. ಬೃಹತ್ ಯಂತ್ರಗಳ ಸಹಾಯದಿಂದ ಸಿದ್ದ ಮಾಡಿಕೊಂಡಿದ್ದ ಅಂಡರ್ಪಾಸ್ ಸ್ಲಾಬ್ಗಳನ್ನು ಜೋಡಿಸಲಾಯಿತು. ಆ ಮೂಲಕ ಶಾಂತಿನಗರದಲ್ಲಿ ರೈಲ್ವೆ ಅಂಡರ್ಪಾಸ್ ಸಿದ್ದವಾದಂತಾಗಿದೆ. ಇನ್ನು ಮಹಾನಗರ ಪಾಲಿಕೆಯಿಂದ 2 ಬದಿಯಲ್ಲಿ ಮಣ್ಣು ತೆಗೆದು ರಸ್ತೆ ನಿರ್ಮಾಣ ಮಾಡಬೇಕಿದೆ. ಕಳೆದ 2 ವರ್ಷದಿಂದ ಹಿಂದೆ ಹೆಚ್ಚು ಅಪಘಾತವಾಗುವುದನ್ನು ತಪ್ಪಿಸಲು ಶಾಂತಿನಗರಕ್ಕೆ ಹೋಗಲು ಇದ್ದ ರಸ್ತೆ ಮುಚ್ಚಲಾಗಿತ್ತು. ಇದು ಈ ಭಾಗದ ಜನರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಹೋರಾಟ ಪ್ರತಿಭಟನೆಗಳು ನಡೆದವು. ಅಂತಿಮವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡಿ ಎಂಬ ಒತ್ತಾಯ ಕೇಳಿಬಂದಿತ್ತು. ಸಂಸದ ಮುದ್ದಮ್ಮೇಗೌಡ ಹಿಂದಿನ ಶಾಸಕ ರಫೀಕ್ ಅಹಮದ್ ರವರ ಮುತುವರ್ಜಿಯಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಒಪ್ಪಿಗೆ ಸೂಚಿಸಿತು. ಇದೀಗ ರೈಲ್ವೆ ಇಲಾಖೆ ತಮ್ಮ ಪಾಲಿನ ಕೆಲಸ ಮುಗಿಸಿದೆ. ಇನ್ನೇನಿದ್ರೂ ಪಾಲಿಕೆ ಮಣ್ಣು ತೆಗೆಸಿ ರಸ್ತೆ ನಿರ್ಮಿಸಿದರೆ ಅಂಡರ್ಪಾಸ್ ಸಂಚಾರಕ್ಕೆ ಮುಕ್ತಾಯವಾಗಲಿದೆ. ಆದಷ್ಟು ಬೇಗ ಕಾಮಗಾರಿ ಆರಂಭಿಸುವಂತೆ ಪಾಲಿಕೆ ಸಭೆಯಲ್ಲಿ ಒತ್ತಾಯಿಸುತ್ತೇನೆ. ಎಲ್ಲರ ಸಹಕಾರದಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣವಾಗಿದೆ. 2 ತಿಂಗಳಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದೆಂದು ಈ ಭಾಗದ ಪಾಲಿಕೆ ಸದಸ್ಯ ಮಂಜುನಾಥ್ ತಿಳಿಸಿದರು. ನಿತ್ಯ ಬೆಳಗ್ಗೆ ಬಹಳಷ್ಟು ಕಷ್ಟಪಡ್ತಿದ್ರು. ಈ ಭಾಗದಿಂದ ಮೂವ್ ಆಗ್ತಿತ್ತು ಮುಂಚೆ, ಒಂದು 6 ವರ್ಷದ ಮುಂಚೆ ರೈಲ್ವೆ ಟ್ರ್ಯಾಕ್ ದಾಟಿ ನಾವು ಬರ್ತಾ ಇದ್ವಿ, ಗೇಟ್ ಇತ್ತು. ಈಗ ಎಲ್ಲರೂ ಅಲ್ಲಿಂದ ಗೂಡ್ಶಿಟ್ಟಿಂದ ಆಗಲಿ, ಶಾಂತಿನಗರದಿಂದ, ಬನಶಂಕರಿಯಿಂದ ಎಲ್ಲ ಬ್ರಿಡ್ಜ್ ದಾಟಿ ಭಾಳಷ್ಟು ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಇದಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಹಾಗೆ ಮುದ್ದನ್ಮೇಗೌಡರು ಭಾಳ ಎಫರ್ಟ್ ಇದೆ, ಈಗ ಲೋಕಸಭಾ ಸದಸ್ಯರು, ಅವರು ನಾವು ಯಾವುದೇ ಕಾರಣಕ್ಕೂ ಬರೆಯಂಗಿಲ್ಲ. ಹಾಗೆಯೇ ರಫೀಕ್ ಅಹಮದ್ ಎಕ್ಸ್ಎಂಎಲ್ಎ, ಅವ್ರಿಗೂ ಭಾಳ ಕಷ್ಟಪಟ್ಟಿದ್ದಾರೆ. ಈಗಿನ ಜ್ಯೋತಿ ಗಣೇಶ್ ಅವರು ಭಾಳ ಮುಚ್ಚದ ವಹಿಸಿ ಎಲ್ಲ ಸದಾಕಾಲ ನಮ್ಮ ಜೊತೆ ಇದ್ದಾರೆ. ಹಾಗೂ ಗೀತಾ ರುದ್ರೇಶ್ ಆಗ್ಬೋದು, ಅವರು ಹೋರಾಟ ಮಾಡಿದ್ದಾರೆ. ಇಲ್ಲಿ ನಾಗರಿಕರು ಭಾಳಷ್ಟು ಜನ ನಾಗರಿಕರು ಭಾಳ ಕಷ್ಟಪಟ್ಟಿದ್ದಾರೆ, ಮುದ್ದನ್ಮೇಗೌಡರಿಗೆ ಒತ್ತಾಯ ಹಾಕಿದ್ದಾರೆ, ಮತ್ತು ಕೇಂದ್ರ ಸರ್ಕಾರಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಒತ್ತಾಯ ಹಾಕಿದ್ದಾರೆ. ಹಾಗಾಗಿ ನಾನು 17ನೇ ವಾರ್ಡ್ ಕಾರ್ಪೊರೇಟ್ರು, ಹಾಗೂ ನಮ್ಮ ಧನ್ಯಕುಮಾರ್ ಅಣ್ಣ ಅಂತ 15ನೇ ವಾರ್ಡ್, ಇದು ಈ ಭಾಗ 15ನೇ ವಾರ್ಡ್ ಬರುತ್ತೆ, ಇದು 17ಕ್ಕೆ ಬರುತ್ತೆ. ಅವ್ರಿಗೂ ಹೇಳಿದ್ದೀನಿ, ನೀನು ಯಾವಾಗನ ಫೋನ್ ಮಾಡು, ನಿನ್ನ ಸಹಕಾರಕ್ಕೆ ನಾನು ಸದಾಕಾಲ ಇದ್ದೀನಿ ಅಂತ ಹೇಳಿದ್ದಾರೆ.
ಒಟ್ಟಾರೆ ಶಾಂತಿನಗರ ರೈಲ್ವೆ ಅಂಡರ್ಪಾಸ್ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಚಾರ. ಆದಷ್ಟು ಬೇಗ ಸಂಪೂರ್ಣ ಕಾರ್ಯಕ್ರಮ ಮುಗಿಸಿದರೆ ಈ ಭಾಗದ ಸಾರ್ವಜನಿಕರು, ವಾಹನ ಸವಾರರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸುತ್ತಿಕೊಂಡು ಹೋಗುವುದು ತಪ್ಪಲಿದೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.